ಸಂಘ ನಾಳೆ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ತಾರೀಕಿನಲ್ಲಿ ಒಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೀವಿ ಏನು ಮೂಲ ಉದ್ದೇಶ ಅಂತಂದರೆ ನಾವು ಈಗಾಗಲೇ ಹಲವಾರು ಬಾರಿ ಸರ್ಕಾರವನ್ನು ಒತ್ತಾಯ ಮಾಡಿದ್ವಿ ಸಚಿವಾಲಯದಲ್ಲಿ ಹುದ್ದೆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಗುತ್ತಿಗೆ ಮೇಲೆ ನೇಮಕ ಮಾಡ್ಕೊಳ್ಳೋದನ್ನು ನಿಲ್ಲಿಸಬೇಕು ಹೊರಗುತ್ತಿಗೆ ನೌಕರರ ಸಂಖ್ಯೆ ಕಡಿಮೆ ಆಗಬೇಕು ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡೋದ್ರಲ್ಲಿ ಯಾವುದೇ ನಿಯಮ ನಿಬಂಧನೆಗಳು ಇಲ್ಲದೇ ಇರೋದ್ರಿಂದ ಸಚಿವಾಲಯದ ಒಂದು ಪ್ರಾಮಾಣಿಕತೆ ದಕ್ಷತೆ ಮೇಲೆ ಪರಿಣಾಮ ಬೀರ್ತಾ ಇದೆ ಹಾಗಾಗಿ ನೇರ ನೇಮಕಾತಿ ಮೂಲಕ ಅರ್ಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ಡಿಮ್ಯಾಂಡನ್ನು ಇಟ್ಟಿದ್ದೀವಿ ಮತ್ತು ನಿವೃತ್ತರಾದಂಥ ನೌಕರರನ್ನು ಮತ್ತೆ ಗುತ್ತಿಗೆ ಮೇಲೆ ತಗೊಳ್ಳೋವಂಥದ್ದು ಇದು ಆಡಳಿತಾತ್ಮಕ ತೀರ್ಮಾನಕ್ಕೆ ವಿರುದ್ಧವಾದಂಥದ್ದು ಆಡಳಿತಾತ್ಮಕ ವೆಚ್ಚವನ್ನು ಇದರಲ್ಲಿ ಕಡಿಮೆ ಮಾಡ್ದಂಗೆ ಆಗೋಲ್ಲ ಇನ್ನೂ ಸರ್ಕಾರದ ಮೇಲೆ ಹೊರೆ ಹೆಚ್ಚಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಮತ್ತು ಇನ್ನೂ ಹಲವಾರು ಡಿಮ್ಯಾಂಡ್ಗಳಿದ್ದಾವೆ ಐನೂರ ನಲವತ್ತೆರಡು ಕಿರಿಯ ಸಹಾಯಕ ಹುದ್ದೆಗಳನ್ನು ರದ್ದು ಮಾಡುವಂಥದ್ದು ಮತ್ತು ಸೆಕ್ಷನ್ ಆಫೀಸರ್ ಹುದ್ದೆಗೆ ನಮ್ಮ ತಾ ತಹಶೀಲ್ದಾರ್ ಹುದ್ದೆಗೆ ಸ ಸಚಿವಾಲಯದ ಸೆಕ್ಷನ್ ಆಫೀಸರ್ಸು ಅಂಡರ್ ಸೆಕ್ರೆಟರಿಗಳು ಹೋಗುವಂಥ ಅವಕಾಶ ಇತ್ತು ನಮಗೆ ತರಬೇತಿ ನಿಯಮಗಳಲ್ಲಿ ಅವಕಾಶ ಇದೆ ಕ್ಷೇತ್ರ ಇಲಾಖೆಯಲ್ಲಿ ನೀವು ಹೋಗಿ ಕೆಲಸ ಮಾಡಬೇಕು ಅಲ್ಲಿನ ಅನುಭವನ ಪಬ್ಲಿಕ್ಸಿಂದ ಅನುಭವ ತೊಗೊಂಬಂದು ಇಲ್ಲಿ ನಿಯಮ ರೂಪಿಸೋದರಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಅನ್ನೋಂಥ ಅವಕಾಶ ಇದ್ದದ್ದನ್ನು ಅಂಥದ್ದು ವಿಪರ್ಯಾಸ ಸರ್ಕಾರ ಏನು ಮಾಡಕ್ಕೆ ಕೊಟ್ಟಿದೆ ಈಗ ಸಚಿವಾಲಯಕ್ಕೆ ಡೆಪ್ಟೇಷನ್ ಬಂದಿದ್ದಾರೆ ಹಾಗಿದ್ದರೆ ಅವ್ರನ್ನ ವಾಪಸ್ ಕೊಡಿಸ್ಬೋದಲ್ವಾ ಸರ್ಕಾರ ಏನು ಮಾಡೋ ಕೊಟ್ಟಿದೆ ಸಚಿವಾಲಯದ ಒಂದು ಇದನ್ನೇ ಡಿಸ್ಮ್ಯಾಂಟ್ಲ್ ಮಾಡಕ್ಕೆ ಕೊಟ್ಟಿದೆ ಇದು ಹಿಂದೆ ಪಟಬದ್ಧ ಹಿತಾಸಕ್ತಿಗಳ ಪಾತ್ರ ಇದೆ ಅಂತ ನಾವು ನಾವು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಫಿಫ್ಟಿಗೂ ಐವತ್ತು ಪರ್ಸೆಂಟ್ಗೂ ಹೆಚ್ಚು ಹುದ್ದೆಗಳು ಸಚಿವಾಲಯದಲ್ಲಿ ಖಾಲಿ ಇದೆ ಅದನ್ನು ಎ ಜಿ ಅಬ್ಜೆಕ್ಷನ್ ಮಾಡಿದ್ದಾರೆ ಅದನ್ನು ಸರ್ಕಾರ ತೀವ್ರವಾಗಿ ಪರಿಗಣಿಸಬೇಕು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂಥೇಳಿ ನಾವು ಪಡಿಸ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸ್ತೇ ಇದ್ದ ಪಕ್ಷದಲ್ಲಿ ಸಚಿವಾಲಯವನ್ನು ಬಂದ್ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ ಕೋವಿಡ್ ಸಂದರ್ಭ ಇದೆ ನಾವು ನಮ್ಮ ಮನವಿಯನ್ನು ತಾವು ಕೇಳಬೇಕು ಕೋವಿಡ್ ಡ್ಯೂಟಿನೂ ಕೂಡ ನಾವು ಕೋವಿಡ್ ಕೆಲಸನೂ ಕೂಡ ನಿರ್ವಹಣೆ ಮಾಡ್ತಾಯಿದ್ದೀವಿ ಅದನ್ನು ನೀವು ಮಾನವೀಯತೆ ದೃಷ್ಟಿಯಿಂದ ನೋಡಿ ನಮ್ಮ ಹುದ್ದೆಗಳನ್ನ ಉಳಿಸಬೇಕೇ ಹೊರತು ನಮ್ಮ ಮೇಲೆ ಗದಾ ಪ್ರಹಾರ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಈ ಮೂಲಕ ಮನವಿ ಇದ್ದೀನಿ ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದ ಪಕ್ಷದಲ್ಲಿ ಅನಿರ್ದಿಷ್ಟ ಕಾಲ ಸಚಿವಾಲಯವನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ನಾವು ತಯಾರಾಗಬೇಕಾಗ್ತದೆ ಮೂರು ಬಾರಿ ಮೂರು ನಾಲ್ಕು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ತಹಶೀಲ್ದಾರ್ ಹುದ್ದೆಗೆ ಹೋಗುವಂಥ ವಿಚಾರದಲ್ಲಿ ನಮ್ಮ ನಿಯಮವನ್ನೇ ಬದಲಾವಣೆ ಮಾಡ್ತಾರೆ ತಿದ್ದುಪಡಿ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಗೆ ತಿದ್ದುಪಡಿ ಮಾಡ್ತಾರೆ ಅದು ಏನು ಒಂದು ಅಜೆಂಡಾ ಹೋಗ್ದೇ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಕಳಿಸ್ತಾರೆ ಆ ಥರದ ತೀರ್ಮಾನ ಮಾಡಿದಾಗ ಸ ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಧರಣಿ ಮಾಡ್ತೀವಿ ಮುಖ್ಯ ಕಾರ್ಯದರ್ಶಿಗಳು ಮನೆ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ದಂಥ ಕಡತವನ್ನು ಹಿಂದಿರುಗಿಸ್ತಾರೆ ಆದಾಗ್ಯೂ ಕೂಡ ಕೆಲವು ಪ್ರೆಷರ್ ಮೇಲೆ ಅದನ್ನು ಇಶ್ಯೂ ಮಾಡ್ತಾರೆ ಒಂದು ನಿಯಮವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಅದಕ್ಕೆ ಹಲವಾರು ಆಕ್ಷೇಪಣೆಗಳನ್ನು ಆಕ್ಷೇಪಣೆಗಳಿಗೆ ಕಾಲಾವಕಾಶ ನೀಡಬೇಕಾಗಿರುತ್ತೆ ಆಕ್ಷೇಪಣೆಗಳನ್ನು ಯಾವ ಸಂದರ್ಭದಲ್ಲಿ ಕರೀತಾರೆ ಅಂತಂದರೆ ಕೋವಿಡ್ ಸಂದರ್ಭದಲ್ಲಿ ಕರೀತಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಕರೀತಾರೆ ನಂತರ ಹದಿನೈದು ದಿವಸ ಕೋವಿಡ್ ಡ್ಯೂಟಿಗೆ ಹೋಗಿರ್ತಾರೆ ಎಂಪ್ಲಾಯೀಸ್ ಆ ಸಂದರ್ಭದಲ್ಲಿ ಕರೀತಾರೆ ನಮ್ಮ ಆಕ್ಷೇಪಣೆಗಳನ್ನ ಸಲ್ಲಿಸೋಕ್ಕೂ ಕೂಡ ನಮಗೆ ಒಂದು ಅವಕಾಶನ ಕಲ್ಪಿಸಿರಲ್ಲ ಇದನ್ನು ಮತ್ತೆ ಪುನರ್ ಪರಿಗಣಿಸಬೇಕು ಸೆಕ್ಷನ್ ಆಫೀಸರ್ಸು ಅಂಡರ್ ಸೆಕ್ರೆಟ್ರಿಗಳು ಸಚಿವಾಲಯದ ಸೆಕ್ಷನ್ ಆಫೀಸರ್ಸ್ ಅಂಡರ್ ಸೆಕ್ರೆಟರಿಗಳು ತಹಶೀಲ್ದಾರ್ ಹುದ್ದೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮರುಸ್ಥಾಪಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ನಾವು ನಾಳೆ ಸಾಂಕೇತಿಕ ಪ್ರತಿಭಟನೆ ಆದರೆ ನೌಕರರು ಎಷ್ಟು ಸಂಖ್ಯೆಯಲ್ಲಿ ಬೇಕಾದರೂ ಸೇರ್ಬೋದು ಯಾಕೆಂತಂದರೆ ಟೋಟಲ್ಲಿ ನಾವು ಒಂದು ಮೂರು ಸಾವಿರ ಜನ ಸರ್ಕಾರಿ ನೌಕರರು ಇದ್ದೀವಿ ಸಚಿವಾಲಯ ನೌಕರು ಮೂರು ಸಾವಿರ ನೌಕರಿದ್ದೀವಿ ನೌಕರರು ಈಗಾಗಲೇ ಏನು ಹೇಳ್ತಾ ಇದ್ದಾರೆ ಸಚಿವಾಲಯ ಬಂದ್ ಮಾಡಿ ನಮಗೆ ಮೊದಲೇ ಸಂಬಳ ಕಡಿಮೆ ಅದರಲ್ಲೂ ಕೂಡ ನಮ್ಮ ಹುದ್ದೆಗಳನ್ನ ಈ ಥರ ಕಡತ ಮಾಡುವಂಥದ್ದು ಇಲಾಖೆಯನ್ನು ಮರ್ಜು ಮಾಡುವಂಥದ್ದು ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ನಮ್ಮ ಕೆಲ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನೀವು ಸಚಿವಾಲಯ ಬಂದ್ ಮಾಡಿ ಸರ್ಕಾರಕ್ಕೆ ನೀವು ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಮೇಲೆ ಒತ್ತಡ ಆಗ್ತಾಯಿದ್ದಾರೆ ನೌಕರರು ಯಾವ ಮಟ್ಟಿನಲ್ಲಿ ಯಾವ ನಿಟ್ಟಿನಲ್ಲಿ ಸ್ಪಂದಿಸ್ತಾರೆ ಅನ್ನೋದು ನಾವು ನೋಡಬೇಕಾಗಿದೆ ನಾಳೆಯಿಂದ ಅದರ ಮುಂದಿನ ತೀರ್ಮಾನಗಳನ್ನ ನಾವು ಮಾಡ್ತೀವಿ